ನಾನು ಟ್ರಬಲ್ ಶೂಟರ್ ಅಲ್ಲ, ಟ್ರಬಲೂ ಇಲ್ಲ, ಶೂಟು ಇಲ್ಲ, ನಾವು ಇಲ್ಲಿ ಹಾರ್ಟ್ ಕೊಟ್ಟು ಕೆಲಸ ಮಾಡೋದು ಅಂತ ಹೇಳಿ ಸಚಿವ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಿನ್ನೆ ಮಂಡ್ಯದಲ್ಲಿ ಸಾಕಷ್ಟು ಜನ ಸೇರಿದ್ದಾರೆ, ಹಾಗಂತ ಅದಕ್ಕೆ ಕುಮಾರಸ್ವಾಮಿ ಏನು ಟೆನ್ಷನ್ ಆಗಿಲ್ಲ. ಕುಮಾರಸ್ವಾಮಿ ರಿಸ್ಕ್ ತೆಗೆದುಕೊಂಡು ಪಾಲಿಟಿಕ್ಸ್ ಮಾಡುವಂಥವರು, ರಿಸ್ಕ್ ತೆಗೆದುಕೊಂಡು ತಮ್ಮ ಹೆಂಡತಿಯನ್ನೇ ನಿಲ್ಲಿಸಿ ಗೆಲ್ಲಿಸಲಿಲ್ವಾ ಅಂತ ಹೇಳಿದ್ದಾರೆ. ನನಗೆ ಮಂಡ್ಯದ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು. ವ್ಯಕ್ತಿತ್ವ ನೋಡ್ರಿ, ನನಗೆ ಯಾರು ಮಾತಾಡ್ತಾರೋ ಬಿಡ್ತಾರೋ, ಪಕ್ಷ ನನಗೆ ಹೇಳಿದೆ, ಪಾರ್ಟಿ ಹೈಕಮಾಂಡ್ ಆಸ್ ನನಗೊಂದು ಆದೇಶ ಕೊಟ್ಟಿದೆ, ನನಗೊಂದು ಚೌಕಟ್ಟು ಕೊಟ್ಟಿದ್ದಾರೆ, ಆ ಚೌಕಟ್ಟಿನಂತೆ ನಾನು ಕೆಲಸ ಮಾಡ್ತೀನಿ. ಎಲ್ಲ ಪಾರ್ಟಿ ಮುಂದಿನ ದಿನದಲ್ಲಿ ನಮ್ಮ ದಿನೇಶ್ ಗುಂಡೂರಾಯರು ತಿಳಿಸ್ತಾರೆ ಎಲ್ಲ ಕಡೆ ನಮ್ಮ ಜಿಲ್ಲೆಗೆ ಬನ್ನಿ, ನಮ್ಮ ಜಿಲ್ಲೆಗೆ ಪ್ರಾಬ್ಲಮ್ ಇಲ್ಲ, ಯಾವ ಶೂಟು ಇಲ್ಲ, ಶಿವಮೊಗ್ಗ ಮಂಡ್ಯ ನಮ್ದೇನಿದೆ ಸೌಹಾರ್ದತೆ. ಆಲ್ವೇಸ್ ಕುಮಾರಸ್ವಾಮಿ ಯಾವತ್ತೂ ರಿಸ್ಕ್ ತೊಗೊಂಡು ಪಾಲಿಟಿಕ್ಸ್ ಮಾಡೋರು, ಸೇಫ್ ಪಾಲಿಟಿಕ್ಸ್ ಮಾಡೋರಲ್ಲ, ಹೋರಾಟಗಾರವರು ಅವರಾಗಲಿ ಅವ್ರ ತಂದೆಯವರಾಗಲಿ ಎಲ್ಲ ಕಷ್ಟಕಾಲದಲ್ಲೂ ಫೈಟ್ ಮಾಡೋರೆ. ಒಬ್ಬ MLA ಓದಿ ನಿಂತ್ಕೊಂಡು ಹೋದ ತಕ್ಷಣ, ಚನ್ನಗಪ್ಪನ ಮಗ ರಾಜೀನಾಮೆ ಕೊಟ್ಟು ಹೋದ ತಕ್ಷಣ, ಕೊನೆಗೆ ಪಾಪ ಪಕ್ಷ ಉಳಿಸ್ಬೇಕು ಅಂತ ತನ್ನ ಧರ್ಮ ಪತ್ನಿನೇ ಚುನಾವಣೆಗೆ ನಿಲ್ಲಿಸಿದ್ರು ಎಲ್ಲಿ ಮಧುಗಿರಿಲಿ. ಸೊ ಅಷ್ಟು ದೊಡ್ಡ ರಿಸ್ಕನ್ನು ಪಕ್ಷಕ್ಕೋಸ್ಕರ ತೆಗೆದುಕೊಳ್ಳೋಂಥ ವ್ಯಕ್ತಿತ್ವ ಕುಟುಂಬ ಅದು. ಸೊ ಪಾರ್ಟಿ ಈಸ್ ಇಂಪಾರ್ಟೆಂಟ್ ಅನ್ನೋ ದೃಷ್ಟಿಯಿಂದ ಅವರು ಏನು ಅವರೇನು ನಿಲ್ಲಿಸ್ಬೇಕಾದ್ದೇನಿಲ್ಲ. ಆದರೆ ನಮ್ಮ ಪಾರ್ಟಿ MLA ಹೋಗ್ಬಿಟ್ನಲ್ಲ ಅಂತೇಳಿ ಕೊನೆಗೆ ಅವ್ರಿಗೆ ಏರಿಯಾ ಅಲ್ಲದೆ ಹೋದರೂ ಕೂಡ ಈ ಟುಕ್ ಎ ವೆರಿ ಬಿಗ್ ರಿಸ್ಕ್. ಸೊ ಹಂಗೆ ಈ ಸಂದರ್ಭದಲ್ಲಿ ಅವರು ಅವರೇನು ನಿಲ್ಲಿಸ್ಬೇಕು ಅಂತ ಏನಿರಲಿಲ್ಲ. ಎಲ್ಲ ಶಾಸಕರು ಕಾರ್ಯಕರ್ತರು ಎಲ್ಲ ಸೇರಿ ನೀವು ನಿಲ್ಲಿಸ್ಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರ ಇವ್ರ ಮೇಲೆ ಒತ್ತಡದ ಮೇಲೆ ಅವ್ರು ಮಾಡಿದ್ದೆ.